ನೋಡ್ತಾ ಇದ್ರೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಟೆಕ್ಕಿಗಳೇ ಎಚ್ಚರ, ನಿಮ್ಮ ಉದ್ಯೋಗಕ್ಕೆ ಕಾದದೆ ಸಂಚುಕಾರ. ಸಾಮಾನ್ಯವಾಗಿ ವಾರ್ಷಿಕ ಅಪ್ರೈಸಲ್ ಪ್ರಕ್ರಿಯೆಗಳ ನಂತರ ಒಂದಿಷ್ಟು ಉದ್ಯೋಗಗಳನ್ನ ಕಡಿತ ಮಾಡ್ತಾ ಇದ್ದ ಈ ಕಂಪನಿಗಳು ಈ ಬಾರಿ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಕಡಿತಕ್ಕೆ ಕೈ ಹಾಕ್ತಾ ಇದೆ. ಅಮೆರಿಕ, ಸಿಂಗಾಪುರ್ ಹಾಗೂ ಆಸ್ಟ್ರೇಲಿಯಾ ಸರ್ಕಾರಗಳ ವೀಸಾ ನಿಯಮಗಳಲ್ಲಿ ಭಾರಿ ಬದಲಾವಣೆ ಆಗಿರೋದು ಭಾರತೀಯ ಐಟಿ ವಲಯದಲ್ಲಿ ಹೊಸ ತಲ್ಲಣ ಸೃಷ್ಟಿ ಮಾಡಿದೆ. ಯೂಶುವಲ್ ಆಗಿ ಇಯರ್ಲಿ ಅಪ್ರೈಸಲ್ ಪ್ರಕ್ರಿಯೆಗಳ ನಂತರ ಒಂದಿಷ್ಟು ಉದ್ಯೋಗಗಳನ್ನ ಕಡಿತ ಮಾಡ್ತಾ ಇದ್ದ ಈ ಕಂಪನಿಗಳು ಈಗ ದೊಡ್ಡ ಮಟ್ಟದಲ್ಲಿ ಉದ್ಯೋಗವನ್ನ ಕಡಿತ ಮಾಡೋಕೆ ಕೈ ಹಾಕಿದೆ. ವಿಪ್ರೋದಲ್ಲಿ ಈಗಾಗಲೇ 600 ಮಂದಿಗೆ ಕೋಕ್ ನೀಡಲಾಗಿದ್ದು ಈ ಸಂಖ್ಯೆ ಅಲ್ಲಿ 2000 ಮುಟ್ಟುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಕೋಗ್ನಿಸೆಂಟ್ ಹಾಗೂ ಇನ್ನಿತರ ಕಂಪನಿಗಳಲ್ಲಿ ಈ ವರ್ಷ ಜಾಗತಿಕ ಮಟ್ಟದಲ್ಲಿ ಸುಮಾರು 10,000 ಉದ್ಯೋಗ ಕಡಿತವಾಗಬಹುದು ಅಂತ ಕೂಡ ಅಂದಾಜಿಸಲಾಗಿದೆ. ಒಂದ್ ಕಡೆ ಇಂಥ ಉದ್ಯೋಗ ಕಡಿತಗಳಾದ್ರೆ ಮತ್ತೊಂದ್ ಕಡೆ ಕಂಪನಿಗಳ ನೇಮಕಾತಿಯಲ್ಲೂ ಗಣನೀಯ ಇಳಿಕೆ ಕಂಡುಬಂದಿದೆ. ಉದಾಹರಣೆಗೆ 2015-16 ಇನ್ಫೋಸಿಸ್ ಕಂಪನಿಯು 17,857 ಇಂಜಿನಿಯರ್ಗಳಿಗೆ ತನ್ನಲ್ಲಿ ಕೆಲಸ ಕೊಟ್ಟಿದ್ರೆ 2016-17 ಈ ನೇಮಕಾತಿಯ ಪ್ರಮಾಣ 6,320 ಅಂದ್ರೆ ನೇಮಕಾತಿಯಲ್ಲಿ ಅರ್ಧಕ್ಕಿಂತಲೂ ಕಡಿಮೆ ಅಂತ ಅರ್ಥ. ಇನ್ನು ಫ್ರಾನ್ಸ್ ಮೂಲದ ಕ್ಯಾಪೆ ಜೆಮಿನಿಯಲ್ಲೂ ಕೆಲವಾರು ಬದಲಾವಣೆಗಳನ್ನ ಮಾಡಲು ನಿರ್ಧರಿಸಲಾಗಿದೆ ಅಂತ ಮೂಲಗಳು ತಿಳಿಸಿದೆ. ಔಟ್ಸೋರ್ಸಿಂಗ್ ಲೆಕ್ಕಾಚಾರದಲ್ಲಿ ಸುಮಾರು 40% ಸಿಬ್ಬಂದಿಯನ್ನ ಹೊರಗುತ್ತಿಗೆ ರೂಪದಲ್ಲಿ ಕೆಲಸ ಕೊಡ್ತಿದ್ದು ಈ ಕಂಪನಿ ಅದರ ಪ್ರಮಾಣವನ್ನ 15% ಇಳಿಸಿದೆ. ಟಾಟಾ ಕನ್ಸಲ್ಟೆನ್ಸಿ ಕಂಪನಿ ಕೂಡ ತನ್ನ ಹೊಸ ನೇಮಕಾತಿಯಲ್ಲಿ ಗಣನೀಯ ಕಡಿತ ಮಾಡಲು ಮುಂದಾಗಿದೆ. ಈ ಎಲ್ಲಾ ಬೆಳವಣಿಗೆಗಳಿಂದಾಗಿ ಕೆಲಸ ಕಳ್ಕೊಂಡ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಮತ್ತೊಂದ್ ಕಡೆ ಕೆಲಸ ಸಿಗೋದು ಸ್ವಲ್ಪ ಕಷ್ಟ ಎನ್ನುವಂತಾಗಿದೆ. ಸೊ ಎಲ್ಲಾ ಟೆಕ್ಕಿಗಳು ಆದಷ್ಟು ಹುಷಾರಾಗಿರಿ. ಹಾಗೆ ಯಾವ ಟೈಮ್ ಅಲ್ಲಿ ಯಾವಾಗ ನಿಮ್ಮನ್ನ ಫೈರ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಸೊ ಬೆಟರ್ ನೀವೊಂದು ಆಲ್ಟರ್ನೇಟ್ ಆಪ್ಷನ್ಸ್ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಒಳ್ಳೇದು ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಈ ನಮ್ಮ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರೂ ಕಾಮೆಂಟ್ಸ್ ಇದ್ರೆ ಧಾರಾಳವಾಗಿ ಕಾಮೆಂಟ್ ಮಾಡಿ ಕಳಿಸಿ. ಹಾಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.